ನೋಡಿ, ಅಕ್ಕ ಅವರು ಪಾರ್ಟ್ ಟೈಮ್ ಪ್ಲೇಯರ್ ಅಲ್ಲ, ಅವರು ಫುಲ್ ಟೈಮ್ ಪ್ಲೇಯರ್. ಹೋರಾಟದಿಂದ ರಾಜಕೀಯಕ್ಕೆ ಬಂದವರು, ಮತ್ತು ನಿತ್ಯ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ನಿತ್ಯ ಕೆಲಸಗಾರರವರು. ನಮ್ಮ ರಾಜಕೀಯದಲ್ಲಿ ಪಾರ್ಟ್ ಟೈಮ್ ಪ್ಲೇಯರ್ಸ್ ಇರ್ತಾರೆ, ಫುಲ್ ಟೈಮ್ ಪ್ಲೇಯರ್ಸ್ ಇರ್ತಾರೆ. ಈಗ ಇವ್ರು ಫುಲ್ ಟೈಮ್ ಪ್ಲೇಯರ್, ದಿನ ಜನರಿಗೆ ಸಿಗ್ತಾರೆ, ಫೋನ್ನ್ಯಾಗ ಸಿಗ್ತಾರೆ, ಬೆಟ್ ಹಾಕ್ತಾರೆ, ಕೆಲಸ ಮಾಡ್ತಾರೆ. ಇಂಥವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೆಲಸಗಾರರಿಗೆ ಯಾವತ್ತೂ ಸೋಲಿಲ್ಲ. ಅವ್ರ ಜೊತೆ ಜನ ಯಾವತ್ತೂ ಇರ್ತಾರೆ, ಜನರು ಅವ್ರ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಈ ಪಾರ್ಟ್ ಟೈಮ್ ಪ್ಲೇಯರ್ಸ್ದನ ಪ್ರಾಬ್ಲಮ್. ಅದ್ರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಏನು ಹೇಳಲ್ಲ, ಯಾಕಂತಂದರೆ ಒಂದು ಪಕ್ಷದ ಕೆಲಸ ಮಾಡೋದು ಬೇರೆ, ನಮ್ಮ ಪಕ್ಷದ ಕೆಲಸ ನಾವು ಮಾಡಾಕತ್ತೀವಿ, ಅವ್ರ ಕೆಲಸ ಅವ್ರು ಮಾಡಾಕತ್ತಾರೆ. ಅದಕ್ಕೆ ಅವ್ರ ಪಕ್ಷದಲ್ಲಿರೋ ನಾಯಕರು ಚಿಂತನೆ ಮಾಡಲಿ, ನಮ್ಮ ಪಕ್ಷದ ಕೆಲಸ ನಾವು ಮಾಡಾಕತ್ತೀವಿ ಅವ್ರು. ಆದರೆ ರಾಜಕೀಯದಲ್ಲಿ ಯಾವತ್ತೂ ಒಂದು ಶಿಸ್ತಿನಿಂದ ನಾವು ರಾಜಕೀಯ ಮಾಡಬೇಕು, ಅವ್ರ ಶಿಸ್ತಿನಿಂದ ಅವ್ರು ರಾಜಕೀಯ ಮಾಡಲಿ, ನಮ್ಮ ಶಿಸ್ತಿನಿಂದ ನಾವು ರಾಜಕೀಯ ಮಾಡ್ತೀವಿ. ಆ ಶಿಸ್ತು ಎಲ್ಲಾದರೂ ಒಂದು ಸ್ವಲ್ಪ ಆದಾಗ ನಾವು ಉತ್ತರ ಕೊಡ್ತೀವಿ. ಇವತ್ತಿನವರೆಗೆ ಅಂಥ ಸಂದರ್ಭ ಏನಿಲ್ಲ.